ಹಾಯ್ ಫ್ರೆಂಡ್ಸ್, ಮತ್ತೆ ಈ ವ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ರಾತ್ರಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಎಲ್ಲ ಆದಮೇಲೆ ಮಲ್ಕೊಂಡ್ವಿ. ಮಲ್ಕೊಳ್ಳೇಬೇಕಲ್ವ, ಇನ್ನೇನು ಮಾಡೋಕ್ಕಾಗುತ್ತೆ. ಮಲಗಿದ್ಮೇಲೆ ಈಗ ಮತ್ತೆ ಮಾರ್ನಿಂಗು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ರಾತ್ರಿ ನೋಡಿದಂಗೆ ಇದು ಚಿಯಾ ಸೀಡ್ಸ್ ನೆನೆಸಿದೆ ನೋಡಿ, ಇದು ನೋಡಿ ಈ ಥರ ಆಗಿದೆ ಚಿಯಾ ಸೀಡ್ಸ್ದು ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ನೆನ್ಕೊಂಡಿದೆ. ಇದು ಹಾಕಿದ್ದು ಒಂದು ಅವರಲ್ಲೂ ಕೂಡ ಈ ಥರ ಆಗುತ್ತೆ, ಬಟ್ ಆವಾಗ ಇದು ಮಾಡಬಾರ್ದು. ಏನಾದರೂ ಒಂದು ನೈಟ್ ಫುಲ್ ನೆನೆಸ್ಬಿಟ್ಟು ಅದನ್ನು ನಾವು ಯೂಸ್ ಮಾಡಿದ್ರೆ ಅದ್ರ ಬೆನಿಫಿಟ್ಸ್ ತುಂಬ ಇರುತ್ತೆ. ಅದನ್ನು ಹಾಲ್ಗೆ ಹಾಕೊಂಡಾದರೂ ಕುಡಿಬೋದು, ಇಲ್ಲ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಇಲ್ಲ ಮಜ್ಜಿಗೆ ಜೊತೆ ಯೂಸ್ ಮಾಡ್ಬೋದು, ಯಾವುದ್ರ ಜೊತೆ ಅದನ್ನು ಕೂಡ ಅದನ್ನು ತೊಗೊಂಡ್ರೆ ತುಂಬಾ ಅಂದರೆ ಹೀಟ್ ಇರುತ್ತಲ್ಲ, ಹೀಟ್ ಮೈಯವರಿಗೆ ತುಂಬ ಬೇಗ ಹೀಟ್ ಕಮ್ಮಿ ಆಗುತ್ತೆ, ಆರೋಗ್ಯ ಕೂಡ ತುಂಬ ಒಳ್ಳೆಯದದು. ಅದಕ್ಕೋಸ್ಕರ ಅದನ್ನು ನೆನೆಸಿರ್ತೀನಿ. ಒಂದಿನ ನೆನೆಸಿದ್ರೆ ಅದು ಒಂದು ಎರಡು ದಿವಸಕ್ಕಾಗುತ್ತೆ, ಫ್ರಿಜ್ಜಿಗೆ ಇಟ್ಬಿಡ್ತೀನಿ, ಎರಡು ದಿವಸಕ್ಕೆ ಯೂಸ್ ಮಾಡ್ಕೋಬೋದು. ಹಾಲಿಗೆ ಹಾಕ್ಕೊಡ್ತಾ ಇದ್ದೀನಿ ಇವಾಗ ನನ್ನ ಮಕ್ಕಳಿಗೆ, ತುಂಬ ಹೀಟಾಗಿದೆ ಅಂತ ಹೇಳ್ತಿದ್ರಲ್ಲ ಮಕ್ಕಳು, ಅದಕ್ಕೋಸ್ಕರ ಹಾಲಿಗೆ ಹಾಕ್ಕೊಟ್ಟು ಹಾಲಿಗೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಹಾಲು ನೆನೆ ಕಾಯಿಸಿಟ್ಟಿದೆ, ಚೆನ್ನಾಗಿ ಕೆನೆ ಬಂದಿದೆ, ಕೆನೆ ಎತ್ತಿಡ್ತೀನಿ. ಕೆನೆ ಎತ್ತಿಟ್ಬಿಟ್ಟು ಮಂತ್ಲಿ ಒಂದ್ಸಲ ಇಲ್ಲ ಒಂದು 20 ಡೇಸ್ಗೊಂದ್ಸಲ ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊತೀನಿ, ಚೆನ್ನಾಗಿ ಬರುತ್ತೆ ತುಪ್ಪ ಅಂತೂ, ಸೂಪರಾಗಿರುತ್ತೆ. ನಾನು ಆ ವಿಡಿಯೋ ಕೂಡ ಹಾಕಿದ್ದೀನಿ ಒಂದ್ಸಲ, ಬೇಕಿದ್ರೆ ಇದು ವಿಡಿಯೋದಲ್ಲಿ ಲಿಂಕ್ ಹಾಕ್ತೀನಿ ಅದನ್ನು, ಹೇಗೆ ಮನೇಲೇ ಕೆನೆ ತೆಗೆದು ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ವಿಡಿಯೋನು ಕೂಡ ಹೋಗಿ ನೋಡಿ. ಓಕೆ, ಇವಾಗ ಕಾಫಿ ಮಾಡಬೇಕು, ಟೀ ಮಾಡಬೇಕು, ಹಾಲು ಮಾಡಬೇಕು, ಮೂರು ಕೂಡ ಮಾಡಬೇಕು, ಮಾಡೋಣ ಬನ್ನಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡಿದ್ದೀನಿ ಮಾಡು. ಚೆನ್ನಾಗಿ ಕೈ ತೊಳ್ಕೊಬೇಕು, ಅರ್ಧ ಲೀಟರ್ಗೆ ಇಷ್ಟು ಕೆನೆ ಬಂದಿತ್ತು. ಕ್ಲಿಯಾರಿಟಿ ಇಲ್ಲ ಇದ್ದಾಗ ಹಿಂಗೆ ಮಾಡಬೇಕು, ಕ್ಲಿಯರ್ ಬರ್ತಾ ಇರಲಿಲ್ಲ. ಚೆನ್ನಾಗಿ ಕಾಯ್ದಿದೆ, ಫ್ರೆಂಡ್ಸ್. ಇವಾಗ ನಾನು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಕೇಸರಿ ಬಾತ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಾನು ಒಂದು 200 ಗ್ರಾಮಷ್ಟು ರವೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೋಬೇಕಾಗುತ್ತೆ, ಒಂದು 150 ಗ್ರಾಮಷ್ಟು ಎಣ್ಣೆ, ಹಾಗೆ ಒಂದು 200 ಗ್ರಾಮಷ್ಟು ರವೆ, ಅಂದರೆ ಚಿರೋಟಿ ರವೆ ಬರುತ್ತಲ್ಲ ಸಣ್ಣದು, ಅದನ್ನು ತೊಗೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಮತ್ತೆ ಒಂದು 2-3 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಂದರೆ ಘಮ ಘಮ ಅಂತ ಅನಿಸೋವರೆಗೂ ರವೆ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊತಾ ಇರಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ರವೆ, ಆಗ ನಾವು ರವೆನ ಅದು ಇದು ಕೇಸರಿ ಬಾತ್ಗೆ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈ ಕಪ್ಪಲ್ಲಿ 1 ಕಪ್ ರವೆ ತೊಗೊಂಡಿದೆ, ಅದೇ ಕಪ್ಪಲ್ಲಿ ನಾವು ಒಂದು 4 ಕಪ್ ನೀರು ಹಾಕೋಬೇಕಾಗುತ್ತೆ. ನಾವು 1 to 4 ನೀರು ಹಾಕಿ ಆಮೇಲೆ ಮತ್ತೆ ಅದಕ್ಕೆ ಸಕ್ಕರೆ ಹಾಕಿ ಮಾಡಿದಾಗ ಒಂದು ಹದವಾಗಿ ಹಲ್ವಾ ಥರ ತುಂಬಾ ಸೂಪರಾಗಿ ಬರುತ್ತೆ. ಅದು 1 to 3 ಕೂಡ ಹಾಕ್ತಾರೆ, ಬಟ್ 1 to 3 1 to 4 ನಾವು ನೀರು ಹಾಕಿ ಮಾಡಿದ್ರೆ ತುಂಬಾ ಸಾಫ್ಟಾಗಿ, ತುಂಬಾ ನಾವು ಹೆಂಗೆ MTR ಹೋಟೆಲಲ್ಲಿ ಸಾಫ್ಟಾಗಿ ಕೇಸರಿ ಬಾತ್ ಮಾಡ್ತಾರಲ್ಲ
ಅದೇ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀರು ಹಾಕ್ತಾಯಿದ್ರೆ ಅದು ಎಷ್ಟು ಬೇಗ ಹೇಗೆ ಗಟ್ಟಿಯಾಗ್ತಾಯಿದೆ ಅಂತ. 200 ಗ್ರಾಮ್ ರವೆಯಲ್ಲಿ ನಾವು ಕೇಸರಿ ಬಾತ್ ಮಾಡಿದ್ರೆ ಆರಾಮಾಗಿ ಅದನ್ನು 20 ಜನಕ್ಕೆ ನಾವು ಊಟಕ್ಕೆ ಬಡಿಸ್ಬೋದು, ಅಷ್ಟು ಕೇಸರಿ ಬಾತ್ ಆಗುತ್ತೆ. 1/2 ಕೆಜಿ ಅಂದ್ಕೊಳ್ಳಿ, 250 ಗ್ರಾಮ್ಸ್ ಅಂದ್ಕೊಂಡ್ರೂ ಒಂದು 20 ಜನಕ್ಕೆ ಆರಾಮಾಗಿ ನಾವು ಚೌಚೌ ಬಾತ್ ಜೊತೆ ನಾವು ಕೇಸರಿ ಬಾತ್ ಕೊಡ್ಬೋದು, ಅಷ್ಟು ಆಗುತ್ತೆ. ಈಗ ನೋಡಿ ನಾನು ನೀರು ಹಾಕೊತಾನೆ ಇದ್ದೀನಿ. ನೀರು ಹಾಕೊಂಡು ನಾವು ಒಂದು ಅದಕ್ಕೆ ತೊಗೊಬರ್ಬೇಕು ಅದನ್ನು. ಆದಷ್ಟು ನಮಗೆ ಅದು ಸ್ವಲ್ಪ ತೆಳು ಅದದಲ್ಲೇ ಇದ್ದರೆ ತುಂಬಾ ಅದು ಮತ್ತೆ ಗಟ್ಟಿಯಾಗುತ್ತೆ, ಆವಾಗ ನಮಗೆ ಸರಿ ಹೋಗುತ್ತೆ ಅದು. ಅದಕ್ಕೋಸ್ಕರ ಫಸ್ಟೇ ನಾವು ಚೆನ್ನಾಗಿ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ. 1/4 ರಷ್ಟು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ ಬರುತ್ತೆ. ಈಗ 1/2 ಕೆಜಿಗೆ ಒಂದು 300 ಗ್ರಾಮ್ ಅಷ್ಟು ಸಕ್ಕರೆ ಬೇಕಾಗುತ್ತೆ. ಸಕ್ಕರೆ ಸ್ವಲ್ಪ 300 ಗ್ರಾಮ್ ಅಷ್ಟು ಬೇಕೇ ಬೇಕು, ಯಾಕೆಂದರೆ ಇದು ರವೆ ಹರಳೋದ್ರಿಂದ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಅದಕ್ಕೋಸ್ಕರ ಒಂದು 250 ಗ್ರಾಮ್ ರವೆಗೆ 300 ಗ್ರಾಮ್ ಸಕ್ಕರೆ ಹಾಕ್ಕೊಂಡು ನಿಮಗೆ ಸಿಹಿ ನೋಡ್ಕೊಳ್ಳಿ. ನೋಡ್ಕೊಂಡು ಬೇಕಿದ್ದರೆ ಚೆಕ್ ಮಾಡಿಕೊಂಡು ನಿಮ್ಮ ಸಿಹಿಗೆ ತಕ್ಕನಾಗಿ, ಇಲ್ಲ ಸ್ವಲ್ಪ ಜಾಸ್ತಿ ಸಿಹಿ ತಿನ್ನೋರು ಇರ್ತಾರೆ, ಸ್ವಲ್ಪ ಸ್ವಲ್ಪ ಕಮ್ಮಿ ಸಿಹಿ ತಿನ್ನೋರು ಇರ್ತಾರಲ್ವ, ನಿಮಗೆ ಯಾವ ಸಿಹಿ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಸಕ್ಕರೆನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ನಾವು ಸಕ್ಕರೆನ ಲಾಸ್ಟಲ್ಲೇ ಹಾಕಿ ಮಿಕ್ಸ್ ಮಾಡಬೇಕು, ಆವಾಗ ನಮಗೆ ಇನ್ನೂ ತೆಳುಗೆ ಕೇಸರಿ ಬಾತು ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ನಮ್ಮನೇಲಂತೂ ತುಂಬ ಚೆನ್ನಾಗಿ ಬಂದಿತ್ತು ಕೇಸರಿ ಬಾತು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ನೋಡಿ. ಇವಾಗ ಸಕ್ಕರೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ಎಷ್ಟು ತೆಳು ಬಂತು ನೋಡಿ. ಈಗ ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಸೇರಿಸ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ನಾನು ಕೇಸರಿ ಕಲರ್ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಪೈನಾಪಲ್ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು, ಕೇಸರಿ ಇವತ್ತು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಪೈನಾಪಲ್ ಏನು ಬಳಸಿಲ್ಲ, ಜಸ್ಟ್ ಕೇಸರಿ ಕಲರು ರವೆ ಮತ್ತು ಸಕ್ಕರೆ ಇಷ್ಟೇ ಹಾಕ್ಕೊಂಡು ನಾನು ಕೇಸರಿ ಭತ್ತ ಮಾಡ್ತಾಯಿದ್ದೀನಿ. ಕಲರ್ ನೋಡ್ಕೊಳ್ಳಿ, ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ನಾವು ಕಲರ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನಾವು ಕಲರ್ ಮಿಕ್ಸ್ ಮಾಡ್ಕೋಬೇಕಾದ್ರೆ ಲೋಟಕ್ಕೆ ಸ್ವಲ್ಪ ಕಲರ್ ಹಾಕ್ಕೊಂಡು ಅದಕ್ಕೆ ನಾವು ನೀರು ಹಾಕಿ ಮಿಕ್ಸ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಅದ್ರ ಜೊತೆಗೇ ಮಿಕ್ಸ್ ಮಾಡಬೇಡಿ, ಅವಾಗೇನಾಗುತ್ತೆ ಒಂದು ಕಡೆ ಆಗುತ್ತೆ ಒಂದು ಕಡೆ ಆಗೋಲ್ಲ. ನೀರಲ್ಲಿ ನಾವು ಆ ಕಲರ್ನ ಕರಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂದರೆ ದ್ರಾಕ್ಷಿ ಗೋಡಂಬಿನ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕಿಲ್ಲ ಅಂದರೆ ಕೇಸರಿ ಬಾತ್ಗೆ ಟೇಸ್ಟೇ ಇರಲ್ಲ, ಅಂದರೆ ಅದು ಒಂಥರ ಲುಕ್ ಇರಲ್ಲ ಅಲ್ಲ, ಬರೀ ಅದು ಸಜ್ಜಿಗೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪ ಇದ್ದರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಎಣ್ಣೆಲೂ ಕೂಡ ಫ್ರೈ ಮಾಡಿ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಈಗ ಫ್ರೈ ಮಾಡಾದಮೇಲೆ ನಾನು ಇವಾಗ ಏನು ಕೇಸರಿ ಬಾತ್ ಮಾಡಿದ್ದೀನಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊತೀನಿ. ಮಿಕ್ಸ್ ಕೊಟ್ಟರೆ ನಮಗೆ ಬಿಸಿ ಬಿಸಿ ಕೇಸರಿ ಬಾತು ರೆಡಿಯಾಗುತ್ತೆ, ತುಂಬಾ ಟೇಸ್ಟಿಯಾದ ಕೇಸರಿ ಬಾತು ರೆಡಿಯಾಗುತ್ತೆ. ನೀವು ಈ ಟೈಮಲ್ಲೂ ಕೂಡ ಸಿಹಿ ನೋಡ್ಕೊಬೋದು. ನಿಮಗೆ ಏನಾದರೂ ಸ್ವಲ್ಪ ಸಿಹಿ ಕಮ್ಮಿ ಅನ್ನಿಸ್ತು ಅಂದರೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಪಾತ್ರೆಗೆ ಅಂಟಲ್ಲ ನೋಡಿ, ನೋಡ್ತಾ ಇರ್ಬೋದು ನೀವು ಅದು ರೆಡಿಯಾಗಿದೆ ಅಂದಾಗ ಪಾತ್ರೆಗೆ ಒಂದು ಚೂರು ಕೂಡ ಅಂಟಲ್ಲ, ಅದು ನೀಟಾಗಿ ಬರ್ತಾ ಇರುತ್ತೆ ಎಲ್ಲ ಜೊತೇಲಿ. ಆಗ ಇದು ನಮಗೆ ಕೇಸರಿ ಬಾತು ಕರೆಕ್ಟ್ ಹದವಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ. ಎಷ್ಟು ಸಾಫ್ಟಾಗಿ ನೋಡ್ತಾ ಇದ್ರೇ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಲ್ವಾ ಕೇಸರಿ ಬಾತು. ಓಕೆ, ಇವಾಗ ಮನೇಲಿ ಟಿಫನ್ ಹಾಕ್ಕೊಡ್ತೀನಿ, ಅವ್ರಿಗೆ ಏನು ಅನ್ನಿಸ್ತು ಅಂತ ಕೇಳೋಣ. ಬನ್ನಿ ಫ್ರೆಂಡ್ಸ್, ಹೆಂಗಿದೆ ಟೇಸ್ಟು ಎಲ್ಲ ಕೇಳೋಣ. ಹಾಯ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಫಸ್ಟ್ ತಿನ್ನಿ, ಚೆನ್ನಾಯ್ತಾ? ಥ್ಯಾಂಕ್ ಯು. ಚೆನ್ನಾಯ್ತಾ ಕೇಸರಿ ಬಾತು? ಬರ್ತಡೇಗೆ ಅಂತೇಳಿ ಉಪ್ಪಿಟ್ಟು ಕೇಸರಿ ಬಾತ್ ಚೌಚೌ ಬಾತ್ ಮಾಡಿದ್ದೀನಿ. ಮತ್ತೆ ಏನಿವತ್ತು ಬರ್ತಡೇ? ಬಟ್ಟೆ ಯಾಕೆ ತಗೊಂಡಿಲ್ಲ ಈ ಸಲ ನೀವು? ಬಟ್ಟೆನೂ ತಗೊಂಡಿಲ್ಲ, ಏನಿಲ್ಲ, ಕೇಸರಿ ಬಾತ್ ಮಾತ್ರ ಒಳ್ಳೆ ಹಲ್ವಾ ಥರ ಸಖತ್ತಾಗಿ ಬಂದೈತೆ ಅಲ್ವಾ ರೀ. ಓಕೆ, ಆರಾಮಾಗಿ ಟಿಫನ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಟಿಫನ್ಗೆ ಕೇಸರಿ ಬಾತು ಉಪ್ಪಿಟ್ಟು ಮಾಡಿದೆ, ನಾನು ಕೂಡ ಟಿಫನ್ ಮಾಡಿದೆ. ಉಪ್ಪಿಟ್ಟಂತೂ ಸೂಪರಾಗಿ ಬಂದಿತ್ತು, ಎಷ್ಟು ಎರಡು ಸಾಫ್ಟಾಗಿತ್ತು ಅಂದರೆ ಬಾಯ್ಲಿಟ್ರೆ ಕರಗೋಗ್ತಾ ಇತ್ತು, ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಎರಡು ತುಂಬ ಚೆನ್ನಾಗಿತ್ತು. ಟಿಫನ್ ಮಾಡಿಬಿಟ್ಟು ಇವಾಗ ಫುಲ್ ಸ್ವಲ್ಪ ರೂಮ್ನ ಡೀಪ್ ಕ್ಲೀನ್ ಮಾಡೋದಿದೆ. ಎಲ್ಲ ಸಿಕ್ಕಾಬಟ್ಟೆ ಶೆಕೆ ಅಂತ ಹೇಳ್ಬಿಟ್ಟು ಕಿಟಕಿಗಳು ತೆಗೆದುಬಿಡ್ತಾ ಇದ್ವಿ, ಅದರಿಂದ ತುಂಬ ಧೂಳು ತುಂಬಿದೆ ನೋಡಿ. ಈ ಕಡೆಯೂ ಕಿಟಕಿ ಇದೆ ಮತ್ತು ಈ ಕಡೆಯೂ ಕಿಟಕಿ ಇದೆ.
ಅದರಿಂದ ಏನಾಗಿದೆ ತುಂಬ ಸೆಕೆ ಇತ್ತಲ್ವ ಈ ಸಲ, ಎಷ್ಟು 40 ಡಿಗ್ರಿವರೆಗೂ ಹೋಗಿತ್ತು ಸೆಕೆ ಬಿಸಿಲು. ಅದು ಸೆಕೆ ತಡಗ ಕೂಲರ್ ಇದೆ, ಕೂಲರ್ ಹಾಕ್ಕೊಂಡ್ರೂ ನಮಗೆ ಸೆಕೆ ತಡೆಯೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕಿಟಕಿಗಳು ಓಪನ್ ಮಾಡ್ತಾ ಇದ್ವಲ್ಲ, ಅದರಿಂದ ತುಂಬ ಧೂಳು ತುಂಬ್ಕೊಂಬಿಟ್ಟೈತೆ. ಅದರಿಂದ ಫುಲ್ಲು ಒಂದ್ಸಲ ಡೀಪ್ ಕ್ಲೀನ್ ಮಾಡ್ಬಿಡೋಣ ರೂಮ್ನ ಅಂತ ಹೇಳ್ಬಿಟ್ಟು ರೂಮ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ರಿಮ್ ಇನ್ನೂ ರೂಮೆಲ್ಲ ಕ್ಲೀನ್ ಮಾಡಬೇಕು, ರೂಮು ಮತ್ತು ಹಾಲು ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಈವ್ನಿಂಗ್ವರೆಗೂ ಫುಲ್ಲು ಕ್ಲೀನಿಂಗೇ ಆಗುತ್ತೆ. ಕ್ಲೀನಿಂಗ್ ಎಲ್ಲ ಆದಮೇಲೆ ನೋಡೋಣ ಏನೇನು ಮಾಡ್ಬೋದು ಗೊತ್ತಿಲ್ಲ ಇನ್ನು. ಮತ್ತು ಮಂಜು ಹೊರಗಡೆ ಹೋದರು ಟಿಫನ್ ಮಾಡಿಕೊಂಡು, ಅವರಿಗೆ ಮತ್ತೆ ಕೇಕ್ ಕಟ್ ಮಾಡಿಸಿ ಇದು ಮಾಡಿ ಸಾಯಂಕಾಲ ಏನೇನು ಮಾಡೋದು ಇನ್ನು ಏನೂ ನಾನು ಪ್ಲ್ಯಾನ್ ಮಾಡಿಲ್ಲ. ಫಸ್ಟು ಕ್ಲೀನ್ ಮಾಡಿಬಿಡೋಣ, ಕ್ಲೀನ್ ಮಾಡಾದಮೇಲೆ ಏನಿದ್ರು ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟಿಫನ್ ಆದ ತಕ್ಷಣ ನನಗೂ ಸ್ವಲ್ಪ ಹುಷಾರಿಲ್ಲದೆ ಇರೋದ ಕಾರಣ ಆದಷ್ಟು ಬೆಡ್ ರೆಸ್ಟಲ್ಲಿ ಇರೋಕ್ಕೆ ಹೇಳಿದ್ದಾರೆ ಡಾಕ್ಟ್ರು. ಮುಂದೆ ಹೇಳ್ತೀನಿ ಏನಾಗಿದೆ ಏನು ಅಂತ. ಮೊನ್ನೆ ಎಲ್ಲ ತುಂಬ ಹುಷಾರಿರಲಿಲ್ಲ ಅಂತೇಳಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದೆ. ಸ್ಕ್ಯಾನಿಂಗಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಬೆಡ್ ರೆಸ್ಟಲ್ಲಿ ಇರಬೇಕು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ. ಮೆಡಿಷನ್ ತೊಗೊತಾ ಇದ್ದೀನಿ, 1 ವೀಕ್ ಮೆಡಿಷನ್ ತೊಗೊಳ್ಳಿ, ಮತ್ತು 1 ವೀಕ್ ಬಿಟ್ಟು 2 ವೀಕ್ಸ್ ಬಿಟ್ಟು ಮತ್ತೆ ಬಂದು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಏನೋ ಇದರಲ್ಲಿ ಏನೇನು ಆಗಿದೆಯಲ್ಲ ಆಮೇಲೆ ನಾನು ಡೀಟೇಲಾಗಿ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಭಾರ ಏನು ಎತ್ತಬೇಡಿ ಅಂತ ಹೇಳಿದ್ದಾರೆ. ಹಾಗಂತ ಬೇರೆ ಏನು ತಿಳ್ಕೊಬೇಡಿ, ಹೆಲ್ತ್ ಇಶ್ಯೂ ಇದೆ, ಹೆಲ್ತ್ ಇಶ್ಯೂ ಇರೋದ್ರಿಂದ ಭಾರ ಎತ್ತೋದು ಮತ್ತು ಇದು ಮಾಡೋದು ಮಾಡಬೇಡಿ, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೂ ನನಗೆ ಇಷ್ಟೆಲ್ಲ ರೂಮ್ ಗಲೀಜಾಗಿರೋದು ನೋಡಿಕೊಂಡು ಇರೋಕ್ಕಂತೂ ಆಗ್ತಾಯಿಲ್ಲ. ಅದಕ್ಕೆ ಸಿಂಪಲ್ಲಾಗಾದ್ರೂ ಸ್ವಲ್ಪ ನೀಟ್ ಸಿಂಪಲ್ಲಾಗೇನಲ್ಲ, ನನಗಂತೂ ಡೀಪ್ ಕ್ಲೀನ್ ಮಾಡಲೇಬೇಕು, ಅದು ಏನೇ ಆಗಲಿ ಪರವಾಗಿಲ್ಲ, ಇವತ್ತು ನೀಟಾಗಿ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಮ್ಮ ರೂಮ್ ಅವಸ್ಥೆ ಹೆಂಗಿದೆ ಅಂತ. ಇವಾಗ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಆಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಏನು ಅಂತ. ಕ್ಲೀನ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಎಷ್ಟು ದಿನ ಇರುತ್ತೆ ಅಂತಲ್ಲ, ಒಂಥರ ಅದು ಒಂದು ಮೆಮೊರಿ ಇರುತ್ತೆ ಇದ್ರೆ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ನಮ್ಮದು ಜೊತೇಲಿ ಪ್ಯಾರೆಟ್ ಫಿಶ್ ತುಂಬ ಜನ ನೋಡಿದ್ರಿ. ಬಟ್ ಆ ಪ್ಯಾರೆಟ್ ಫಿಶ್ ಏನಾಗಿತ್ತು ಅಂದರೆ ನಮ್ಮದು ಒಂದು ಅದ್ರ ಜೊತೆದು ಹಾಳಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ ಇವಾಗ ಜೊತೇಲಿ ತಂದು ಬಿಡೋಣ ಅಂತ ಹೇಳ್ಬಿಟ್ಟು ಪ್ಯಾರೆಟ್ ಫಿಶ್ ತರೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗಿದ್ವಿ. ಅಲ್ಲೇನು ತುಂಬ ಮಾಡ್ಕೊಳ್ಳಿಲ್ಲ ವೀಡಿಯೋನ, ಸ್ವಲ್ಪ ಬರ್ಡ್ಸ್ ಇಷ್ಟ ಆಯಿತು ಅಂತ ಬರ್ಡ್ಸ್ನಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ. ಇವಾಗ ಮನೆಗೆ ಬಂದು ಮಳೆ ಬರ್ತಾ ಇರೋದ್ರಿಂದ ಮುದ್ದೆ ತಿನ್ನೋಕೆ ಅಷ್ಟು ಮೂಡಿರಲಿಲ್ಲ. ಅದಕ್ಕೋಸ್ಕರ ಬಿಸಿ ಬಿಸಿ ರಸಂ ಅನ್ನ ಮತ್ತು ಹಪ್ಪಳ ಮಾಡಿದ್ದೀನಿ. ಈಗ ಬಿಸಿ ಬಿಸಿಯಾಗಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ನಿಮಗೆ ಮಾನೇಣ ಯಾರು ಕೊಟ್ಟಿದ್ದು? ಅತ್ತೆ ಕೊಡ್ತಾ?
ಯಪ್ಪ ಹುಳಿ ಆಯ್ತಾ ಇಲ್ವಾ? ಆಯ್ ಮೇಡಮ್, ಆಯನ ಹುಳಿ ಇಲ್ವಾ? ಯಪ್ಪ ಆಯನಮ್ಮ ಊಟ ಮಾಡ್ದ? ಊಟ ಏನ್ ತಿಂದಪ್ಪ? ನನ್ ಯಾರು? ನಾನು ಯಾವತ್ತೇನಪ್ಪ? ಯಾವತ್ತೆ ನಾನು? ಇಶು ನಾನು ಯಾವತ್ತೆ? ರಮ್ಯತ್ತೆನಾ? ಊಟ ಮಾಡ್ದ? ಏನು ತಿಂದೆ? ಕೇಸರಿ ಬಾತ್. ಯಾರು ಮಾಡಿದ್ದು? ಅತ್ತೆ ಮಾಡಿತ್ತಾ? ನಿನ್ನ ಹೆಸರೇನು? ಇತ್ತು ಗೋಡನಾ? ಹೇಳು ನಿನ್ನ ಹೆಸರೇನು? ಹೇಳ್ಬೇಕು ಅಮ್ಮಗ್ ಮಾತಾಡಕ್ಕೆ ಬರಲ್ಲಪ್ಪ. ಹ್ಮ್